ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಹುಲಿ, ಕರಡಿ, ಮನುಷ್ಯ ಎಂಬ ಕಥೆಯನ್ನು ಕೇಳೋಣ. ಒಂದು ಸಣ್ಣ ಊರು, ಅಲ್ಲಿ ಒಬ್ಬ ಸೌದೆ ಒಡೆಯುವವನು ಸೌದೆ ಒಡೆದು ಜೀವನ ಮಾಡ್ತಾ ಇದ್ದ. ಒಂದು ಸಾರಿ ಅವನು ಕಾಡಿನಿಂದ ಮನೆಗೆ ಬರುವ ಹೊತ್ತಿಗೆ ಹೊತ್ತಾಗಿ ಹೋಗಿತ್ತು. ಕಾಡಿನಲ್ಲಿ ಬರ್ತಾ ಇದ್ದ ಒಂದು ಹುಲಿ ಇವನನ್ನು ಅಟ್ಟಿಸ್ಕೊಂಡು ಬಂತು. ಇವನು ಓಡಿ ಹೋಗಿ ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಂಡ. ಆ ಮರದ ಮೇಲೆ ಒಂದು ಕರಡಿ ಕೂಡ ಕೂತಿತ್ತು. ಆಗ ಕರಡಿ ಮನುಷ್ಯನಿಗೆ ಹೇಳ್ತು, ನೀನು ಏನು ಹೆದರ್ಕೊಳ್ಬೇಡ, ನಾನು ನಿನ್ನನ್ನು ಏನೂ ಮಾಡೋದಿಲ್ಲ ಅಂತ. ನೀನು ನಿದ್ದೆ ಮಾಡು, ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ. ಮನುಷ್ಯ ಮಲಕ್ಕೊಂಡ. ಹುಲಿ ಮರದ ಕೆಳಗೆ ಕುಳಿತುಕೊಂಡಿತ್ತು. ಸ್ವಲ್ಪ ಹೊತ್ತಾದ ಮೇಲೆ ಹುಲಿ ಕರಡಿಗೆ ಹೇಳ್ತು, ಕರಡಿ ನೀನು ಮನುಷ್ಯನನ್ನು ಕೆಳಕ್ಕೆ ತಳ್ಳಿಬಿಡು, ಅವರು ಒಳ್ಳೆಯವರಲ್ಲ, ನಾನು ನೀನು ಎಷ್ಟಾದರೂ ಪ್ರಾಣಿಗಳು, ಮನುಷ್ಯ ಪ್ರಾಣಿಗಳಿಗೆ ಮನುಷ್ಯನಾದವನು ಏನು ಮಾಡ್ತಾನೆ, ಪ್ರಾಣಿಗಳಿಗೆ ಕೇಡನ್ನು ಬಗೀತಾನೆ, ಹೇಗಿದ್ದರೂ ಅವನು ನಿದ್ರೆ ಮಾಡ್ತಾ ಇದ್ದಾನೆ, ಅವನನ್ನು ತಳ್ಳಿಬಿಡು, ನಾನು ಮನುಷ್ಯನನ್ನು ತಿಂದುಕೊಂಡು ಹೊರಟು ಹೋಗ್ತೀನಿ ಅಂತ ಹೇಳಿತು. ಆಗ ಕರಡಿ ಹೇಳಿತು, ಹುಲಿರಾಯ ನೀನು ಹೇಳೋದೇನೋ ಸರಿ, ನಾನು ನೀನು ಪ್ರಾಣಿಗಳು ನಿಜ, ಆದರೆ ನಾನು ಅವನಿಗೆ ರಕ್ಷಣೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಖಂಡಿತ ಆ ಮಾತನ್ನು ಮೀರಲಾರೆ ನಾನು ಅವನನ್ನು ತಳ್ಳೋದಿಲ್ಲ ಅಂತ ಹೇಳ್ತು. ಸ್ವಲ್ಪ ಹೊತ್ತಾದ ನಂತರ ಮನುಷ್ಯ ಎಚ್ಚರಗೊಂಡ, ಕರಡಿಗೆ ಹೇಳ್ದ, ನೀನು ಸ್ವಲ್ಪ ಹೊತ್ತು ನಿದ್ದೆ ಮಾಡು, ನಾನು ಕುಳಿತಿರ್ತೀನಿ ಅಂದ. ಕರಡಿ ಮಲ್ಲಿಗೆ ನಿದ್ದೆ ಮಾಡ್ತು. ಆಗ ಕೆಳಗಿನಿಂದ ಹುಲಿ ಹೇಳ್ತು, ಮನುಷ್ಯನೇ ನೀನು ಕರಡಿಯನ್ನು ನಂಬ್ಕೊಂಡಿದ್ದೀಯಾ, ಅದು ನಿನ್ನನ್ನು ತಿಂದು ಬಿಡುತ್ತೆ, ಆದ್ದರಿಂದ ಅದು ಈಗ ಮಲಗಿರುವಾಗಲೇ ಅದನ್ನು ಕೆಳಕ್ಕೆ ತಳ್ಳಿಬಿಡು, ನಾನು ಕರಡಿಯನ್ನು ತಿಂದು ಹೊರಟು ಹೋಗ್ತೀನಿ, ನೀನೂ ಕೂಡ ನಿಮ್ಮ ಮನೆಗೆ ಹೋಗಿ ಸುಖವಾಗಿರಬಹುದು ಅಂತ ಹೇಳ್ತು. ಮನುಷ್ಯ ಹುಲಿಯ ಮಾತುಗಳನ್ನು ಕೇಳಿ ಹುಚ್ಚನಂತೆ ಆದ. ತನಗೆ ಕರಡಿ ಮಾಡಿದ ಸಹಾಯ ಮರೆತೇ ಹೋಯಿತು. ಅವನು ಕರಡಿಯನ್ನು ತಳ್ಳಿಯೇ ಬಿಟ್ಟ. ಆದರೆ ಕರಡಿ ಅರ್ಧದಲ್ಲೇ ಒಂದು ಕೊಂಬೆ ಹಿಡಿದುಕೊಂಡು ನಿಂತುಕೊಂಡಿತು. ಆಗ ಕರಡಿ ಮನುಷ್ಯನಿಗೆ ಹೇಳಿತು, ಮನುಷ್ಯ ಖಂಡಿತ ನಿಮ್ಮನ್ನು ನಂಬಬಾರದು, ನಾನು ನಿನ್ನನ್ನು ಹುಲಿಯ ಕೈನಿಂದ ತಪ್ಪಿಸಿ ನನ್ನ ಹತ್ತಿರ ಆಶ್ರಯ ಕೊಟ್ಟೆ, ನಾನು ನಿನ್ನನ್ನು ಹುಲಿ ಹೇಳಿದಾಗ ತಳ್ಳಿಬಿಡಬಹುದಾಗಿತ್ತು, ಆದರೆ ನಾನು ಕೊಟ್ಟ ಮಾತಿಗೆ ತಪ್ಪಲಿಲ್ಲ, ಆದರೆ ನೀನು ನನಗೇ ಮೋಸ ಮಾಡಿ ನನ್ನನ್ನು ಹುಲಿಗೆ ಆಹಾರವನ್ನಾಗಿ ಮಾಡಲು ನೋಡಿದೆ, ಮನುಷ್ಯ ಆಗ ತಪ್ಪಾಯಿತು
ಅಂತ ಕೇಳಿಕೊಂಡ. ಬೆಳಗ್ಗೆ ಆಗತಾನೆ ಹುಲಿ ಹೊರಟು ಹೋಯಿತು. ಮನುಷ್ಯ ತನ್ನ ಮನೆಗೆ ಹೋಗಿ ಸೇರಿಕೊಂಡ. ಇಷ್ಟು ಹೊತ್ತು ನಾವು ಹುಲಿ, ಕರಡಿ, ಮನುಷ್ಯ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.